ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಸೀಟು ಹಂಚಿಕೆ ಅಂತಿಮ ಹಂತಕ್ಕೆ ಬಂದು ನಿಂತಿದೆ ಅಂತ ಕೇಳಲಾಗ್ತಾ ಇದೆ ದೆಹಲಿಯಲ್ಲಿ ನಿನ್ನೆ ಅಮಿತ್ ಶಾ ಭೇಟಿಯಾದ್ರು ಕುಮಾರಸ್ವಾಮಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಸೀಟು ಹಂಚಿಕೆ ಏನಿದೆ ಅಂತಿಮ ಹಂತಕ್ಕೆ ಬಂದು ನಿಲ್ತಾ ಇದೆ ದೆಹಲಿಯಲ್ಲಿ ಅಮಿತ್ ಶಾ ಅವರನ್ನ ಕುಮಾರಸ್ವಾಮಿ ಭೇಟಿಯಾದ್ರು ಸುಮಾರು ಹೊತ್ತು ಚರ್ಚೆ ಕೂಡ ನಡೆಸಿದ್ರು ನಿಖಿಲ್ ಕುಮಾರಸ್ವಾಮಿ ಇದ್ರು ಕುಪೇಂದ್ರ ರೆಡ್ಡಿ ಇದ್ರು ಅವರ ಜೊತೆ ಅಮಿತ್ ಶಾ ಅವರನ್ನ ಭೇಟಿಯಾದ್ರು ಅಲ್ಲಿ ತಮಗೆ ಯಾವ ಕ್ಷೇತ್ರಗಳು ಬೇಕು ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದಾರಂತೆ ಕುಮಾರಸ್ವಾಮಿ ಅವರು ತಮಗೆ ಬೇಕಾದ ಕ್ಷೇತ್ರಗಳ ಬಗ್ಗೆ ಅಮಿತ್ ಶಾ ಮುಂದೆ ಕುಮಾರಸ್ವಾಮಿ ಅವರು ಮನವಿ ಇಟ್ಟಿದ್ದಾರೆ ಯಾವ್ಯಾವ ಕ್ಷೇತ್ರಗಳು ಬೇಕು ಅಂತ ಜೆ ಡಿ ಎಸ್ ಮನವಿಯನ್ನ ಆಲಿಸಿದ್ದಾರೆ ಅಮಿತ್ ಶಾ ಅವರು ಕಳೆದ ಬಾರಿ ಪ್ರಧಾನಿ ಮೋದಿಯನ್ನ ಭೇಟಿಯಾಗಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರು ಕಳೆದ ಬಾರಿ ಪ್ರಧಾನಿ ಮೋದಿಯನ್ನ ಭೇಟಿಯಾಗಿ ಒಂದಷ್ಟು ಕ್ಷೇತ್ರಗಳ ಬಗ್ಗೆ ಮಾತುಕತೆ ನಡೆಸ್ತಾ ಇರುವಾಗ ಆಗ ಪ್ರಧಾನಿ ಮೋದಿ ಹೇಳಿದ್ದು ನಿಮ್ಮ ಪ್ರಾಬಲ್ಯ ಇರುವಂತಹ ಕ್ಷೇತ್ರ ಯಾವುದು ಅದನ್ನ ನೀವೇ ಕೇಳಿ ನಮಗೆ ಅಂತ ಒಂದು ಮಾತನ್ನ ಕೇಳಿದ್ರು ಸಭೆ ಮಾಡಿ ನಿಧಾನವಾಗಿ ಚರ್ಚೆ ಮಾಡಿ ಯೋಚನೆ ಮಾಡಿ ನಿಮ್ಮ ಪ್ರಾಬಲ್ಯ ಇರೋ ಕ್ಷೇತ್ರಗಳು ಯಾವುದು ಅದನ್ನ ಕೇಳಿ ಅಂತ ಹೇಳಿದ್ರು ಪ್ರಧಾನಿ ಭೇಟಿಯ ಮುಂದುವರೆದ ಭಾಗವಾಗಿ ಅಮಿತ್ ಶಾರನ್ನ ನಿನ್ನೆ ದೆಹಲಿಯಲ್ಲಿ ಮೀಟ್ ಆಗಿದ್ದಾರೆ ಸಭೆ ಮಾಡಿದ್ದಾರೆ ಒಂದು ಚರ್ಚೆ ನಡೆಸಿದ್ದಾರೆ ಕುಮಾರಸ್ವಾಮಿಯರು ಉಭಯ ನಾಯಕರಿಂದ ಒಟ್ಟು ನಲವತ್ತೈದು ನಿಮಿಷಗಳ ಕಾಲ ಚರ್ಚೆ ಆಗಿದೆ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳ ಪರಿಸ್ಥಿತಿ ಬಗ್ಗೆ ಆ ಸಭೆಯಲ್ಲಿ ಮಾತಾಗಿದೆ ಎಲ್ಲಾ ಕ್ಷೇತ್ರದಲ್ಲೂ ಗೆಲ್ಲೋ ವಾತಾವರಣ ಇದೆ ಅಂತ ಹೆಚ್ ಡಿ ಕುಮಾರಸ್ವಾಮಿ ಅವರು ಕೇಳಿದಾರಂತೆ ಅಮಿತ್ ಶಾ ಅವರ ಮುಂದೆ ಇಪ್ಪತ್ತೆಂಟು ಲೋಕಸಭೆ ಕ್ಷೇತ್ರಗಳ ಬಗ್ಗೆ ಒಂದಷ್ಟು ಚರ್ಚೆ ಆಗಿದೆ ಒಟ್ಟು ನಲವತ್ತೈದು ನಿಮಿಷಗಳ ಕಾಲ ಇಬ್ರು ನಾಯಕರು ಕೂಡ ನಲವತ್ತೈದು ನಿಮಿಷಗಳ ಕಾಲ ಚರ್ಚೆ ನಡೆಸಿದ್ದಾರೆ ಇದರ ಜೊತೆ ಜೊತೆಗೆ ತನಗೆ ಬೇಕಿರುವಂತಹ ಕ್ಷೇತ್ರಗಳ ಬಗ್ಗೆಯೂ ಕೂಡ ಅಮಿತ್ ಶಾ ಮುಂದೆ ಮನವಿಯನ್ನ ಇಟ್ಟಿದ್ದಾರಂತೆ ಕುಮಾರಸ್ವಾಮಿ ಅವರು ಭೇಟಿಯಾದಂತಹ ಕ್ಷಣದ ಆ ಫೋಟೋ ಕೂಡ ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ ನಿನ್ನೆ ದೆಹಲಿಯಲ್ಲಿ ಅಮಿತ್ ಶಾ ಅವರನ್ನ ಕುಮಾರಸ್ವಾಮಿ ಅವರು ಭೇಟಿಯಾದ್ರು ಅವರ ಜೊತೆ ನಿಖಿಲ್ ಕುಮಾರಸ್ವಾಮಿ ಕೂಡ ಇದ್ದಾರೆ ಇನ್ನೇನು ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ ಮೈತ್ರಿ ಸೀಟು ಹಂಚಿಕೆ ಇನ್ನೂ ಕೂಡ ಫೈನಲ್ ಆಗಿಲ್ಲ ಆದ್ರೆ ಬಹುತೇಕ ಅಂತಿಮ ಹಂತಕ್ಕೆ ಬಂದಿದೆ ಅಂತಲೇ ಕೇಳಲಾಗ್ತಾ ಇದೆ ಒಂದಷ್ಟು ಕ್ಷೇತ್ರಗಳ ಬಗ್ಗೆ ಈಗಾಗಲೇ ಕುಮಾರಸ್ವಾಮಿ ಅವರು ಡಿ ಜೆಡಿಎಸ್ ಪ್ರಾಬಲ್ಯವಿರುವಂತಹ ಕ್ಷೇತ್ರ ಆ ಕ್ಷೇತ್ರವನ್ನ ನಮಗೆ ಕೊಟ್ಟರೆ ನಾವು ಖಂಡಿತ ಆ ಕ್ಷೇತ್ರದಲ್ಲಿ ಗೆದ್ದುಕೊಂಡು ಬರ್ತೀವಿ ಅನ್ನುವಂತಹ ಆತ್ಮವಿಶ್ವಾಸದ ಮಾತುಗಳನ್ನ ಕುಮಾರಸ್ವಾಮಿ ಅವರು ಆಡಿದಾರಂತೆ ಅಮಿತ್ ಶಾ ಅವರ ಮುಂದೆ ಆದ್ರೆ ಫೈನಲ್ ಯಾವಾಗ ಆಗುತ್ತೆ ಈಗ ರಾಮಲಲ್ಲಾ ಪ್ರತಿಷ್ಠಾಪನೆಯ ನಂತರ ಎಲ್ಲಾ ವಿಚಾರಗಳು ಒಂದು ಹಂತಕ್ಕೆ ಬರುತ್ತೆ ಅನ್ನುವಂತಹ ನಿರೀಕ್ಷೆ ಕೂಡ ಇದೆ ಅವರ ಭೇಟಿಯ ಫೋಟೋವನ್ನ ನೀವು ನೋಡ್ತಾ ಇದ್ದೀರಿ ಇನ್ನು ಬಿಜೆಪಿ ಜೆಡಿಎಸ್ ಮೈತ್ರಿ ಸೀಟು ಹಂಚಿಕೆ ಏನಿದೆ ಇದು ಬಹುತೇಕ ಫೈನಲ್ ಅಂತ ಹೇಳಲಾಗ್ತಾ ಇದೆ ಮೂರ್ನಾಲ್ಕು ಕ್ಷೇತ್ರವನ್ನ ಪಡೆಯುವಂತಹ ಲೆಕ್ಕಾಚಾರದಲ್ಲಿ ಜೆಡಿಎಸ್ ನಾಯಕರಿದ್ದಾರೆ ಒಂದು ಮೂರ್ನಾಲ್ಕು ಕ್ಷೇತ್ರದ ಮೇಲೆ ಪಕ್ಕಾ ಕಂಡಿಟ್ಟಿದ್ದಾರೆ ಜೆಡಿಎಸ್ ನಾಯಕರು ಈಗಾಗಲೇ ಎರಡು ಕ್ಷೇತ್ರ ಅಂತಿಮ ಆಗಿದೆ ಅಂತಲೇ ಹೇಳಲಾಗ್ತಾ ಇದೆ ಕಂಪ್ಲೀಟ್ ಇದಕ್ಕೆ ಬಿಜೆಪಿ ನಾಯಕರು ಒಪ್ಪಿಗೆಯನ್ನ ಸೂಚಿಸಿದಾರಾ ಒಂದು ಹಾಸನ ಮಂಡ್ಯ ಜೆಡಿಎಸ್ ಪಾಲು ಅಂತ ಕೇಳಲಾಗ್ತಾ ಇದೆ ಹಾಸನದಲ್ಲಿ ಈಗಾಗಲೇ ಜೆಡಿಎಸ್ ಇದೆ ಪ್ರಜ್ವಲ್ ರೇವಣ್ಣ ಇದ್ದಾರೆ ಈಗ ಹಾಲಿ ಸಂಸದರು ಮತ್ತೊಂದು ಕಡೆ ಮಂಡ್ಯದಲ್ಲಿ ಸುಮಲತಾ ಅವರಿದ್ದಾರೆ ಹಾಸನ ಮತ್ತು ಮಂಡ್ಯ ಬಹುತೇಕ ಫೈನಲ್ ಅದನ್ನ ಹೊರತುಪಡಿಸಿದಂತೆ ತುಮಕೂರು ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರಕ್ಕೆ ಜೆಡಿಎಸ್ ಬೇಡಿಕೆ ಇಟ್ಟಿದೆಯಂತೆ ಅಲ್ಲಿಗೆ ಐದು ಕ್ಷೇತ್ರ ಅಂತ ಇದ್ರು ಆದ್ರೆ ಈ ಮೂರು ಕ್ಷೇತ್ರ ಏನಿದೆ ಈಗ ಫೈನಲ್ ಆಗಿ ಬಹುತೇಕ ಫೈನಲ್ ಅಂತ ಹೇಳ್ತಾ ಇರೋದು ಹಾಸನ ಮತ್ತು ಮಂಡ್ಯ ಅದನ್ನ ಹೊರತುಪಡಿಸದಂತೆ ತುಮಕೂರು ಆಗಿರ್ಬೋದು ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ ಈ ಮೂರಲ್ಲಿ ಎರಡು ಸಿಕ್ಕಿದ್ರು ಕೂಡ ಹಾಗಾದ್ರೆ ಜೆಡಿಎಸ್ ಸಮಾಧಾನ ಪಟ್ಟುಕೊಳ್ಳುತ್ತಾ ತುಮಕೂರು ಕ್ಷೇತ್ರ ಡೌಟ್ ಇದೆ ಯಾಕಂದ್ರೆ ಕಳೆದ ಬಾರಿ ದೇವೇಗೌಡರು ನಿಂತಿದ್ರು ಜೆ ಡಿ ಎಸ್ನಿಂದ ದೇವೇಗೌಡರು ತುಮಕೂರು ಕ್ಷೇತ್ರದಲ್ಲಿ ಸೋತಿದ್ರು ಈಗ ತುಮಕೂರು ಕ್ಷೇತ್ರ ಹಾಗಾಗಿ ಡೌಟ್ ಅಂತ ಹೇಳಾಗ್ತಾ ಇದೆ ತುಮಕೂರು ಬಿಟ್ಕೊಡೋದಕ್ಕೆ ಬಿಜೆಪಿ ಕೂಡ ಒಪ್ಪುತ್ತಾ ಕಳೆದ ಬಾರಿ ವೆಚ್ಡಿ ದೇವೇಗೌಡರನ್ನೇ ಸೋಲಿಸಿತ್ತು ಬಿಜೆಪಿ ಆ ಕ್ಷೇತ್ರದಲ್ಲಿ ಹಾಗಾಗಿ ಈ ಬಾರಿ ಅದು ಸಾಧ್ಯತೆ ಕಡಿಮೆ ಇದೆ ತುಮಕೂರು ಬಿಟ್ಕೊಡೋದಕ್ಕೆ ಬಿಜೆಪಿ ಒಪ್ಕೊಳ್ಳೋದು ಕೂಡ ಅನುಮಾನ ಇದೆ ತುಮಕೂರು ಬದಲಿಗೆ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜೆಡಿಎಸ್ ಸಿಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಚಿಕ್ಕಬಳ್ಳಾಪುರ ಅಥವಾ ಬೆಂಗಳೂರು ಗ್ರಾಮಾಂತರದಿಂದ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡಬಹುದು ಅಂತ ಯಾವ್ಯಾವ ಕ್ಷೇತ್ರಕ್ಕೆ ಹಾಗಾದ್ರೆ ಜೆಡಿಎಸ್ ಬೇಡಿಕೆ ಇಟ್ಟಿದೆ ಹಾಸನ ನೋಡೋದಾದ್ರೆ ಗೆದ್ದಿರೋ ಪಕ್ಷ ಅಲ್ಲಿ ಜೆಡಿಎಸ್ ಈಗಾಗಲೇ ಹಾಲಿ ಸಂಸದರಿದ್ದಾರೆ ಪ್ರಜ್ವಲ್ ರೇವಣ್ಣ ರೇವಣ್ಣ ಅವರ ಮಗ ಏನು ಮಂಡ್ಯ ನೋಡೋದಾದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಅವರು ಕಳೆದ ಬಾರಿ ಕಣಕ್ಕಿಳಿದ್ರು ಗೆದ್ದಿದ್ರು ಜೆಡಿಎಸ್ಗೆ ಬಹಳ ದೊಡ್ಡ ಪ್ರತಿಷ್ಠೆಯ ಕ್ಷೇತ್ರ ಆಗಿದ್ದು ಮಂಡ್ಯ ಕಳೆದ ಬಾರಿ ಇನ್ನು ಬೆಂಗಳೂರು ಗ್ರಾಮಾಂತರ ಕೇಳ್ತಾ ಇದೆ ಜೆಡಿಎಸ್ ಅಲ್ಲಿ ಕಾಂಗ್ರೆಸ್ ಇದೆ ಡಿ ಕೆ ಸುರೇಶ್ ಇದ್ದಾರೆ ಡಿಕೆ ಶಿವಕುಮಾರ್ ಅವರ ತಮ್ಮ ಅಲ್ಲಿ ಈಗಾಗಲೇ ಸಂಸದರಿದ್ದಾರೆ ಆ ಕ್ಷೇತ್ರದ ಮೇಲೆ ಜೆಡಿಎಸ್ ಕಣ್ಣಿಟ್ಟಿದೆ ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರ ಬಿಜೆಪಿಯ ಬಿ ಎನ್ ಬಚ್ಚೇಗೌಡ ಅವರು ಅಲ್ಲಿ ಇದ್ದಾರೆ ಈಗಾಗಲೇ ಚಿಕ್ಕಬಳ್ಳಾಪುರದಿಂದ ಹಾಗಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರ ಸಿಗಬಹುದು ಬೆಂಗಳೂರು ಗ್ರಾಮಾಂತರ ಸಿಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಈಗ ಜೆಡಿಎಸ್ ಇದೆ ಏನು ತುಮಕೂರು ನೋಡೋದಕ್ಕೆ ಹೋದ್ರೆ ಬಿಜೆಪಿಯ ಜಿ ಎಸ್ ಬಸವರಾಜು ಅಲ್ಲಿ ಹಾಲಿ ಸಂಸದರಿದ್ದಾರೆ ಬಿಜೆಪಿಯ ಜಿ ಎಸ್ ಬಸವರಾಜು ಕಳೆದ ಬಾರಿ ಎಚ್ ಡಿ ದೇವೇಗೌಡರನ್ನ ತುಮಕೂರು ಕ್ಷೇತ್ರದಲ್ಲಿ ಸೋಲಿಸಿದ್ರು ಈಗ ಜೆಡಿಎಸ್ ತುಮಕೂರು ಕ್ಷೇತ್ರ ಅನ್ನೋದನ್ನ ಮುಂದೆ ಇಡ್ತಾ ಇದೆಯಲ್ಲ ಕಳೆದ ಬಾರಿ ಅಲ್ಲಿ ದೇವೇಗೌಡರನ್ನೇ ಸೋಲಿಸಿತ್ತು ಬಿಜೆಪಿ ಹಾಗಾಗಿ ಈ ಬಾರಿ ಜೆಡಿಎಸ್ಗೆ ಆ ಕ್ಷೇತ್ರವನ್ನ ಬಿಟ್ಕೊಡೋದಕ್ಕೆ ಬಿಜೆಪಿ ಒಪ್ಪತ್ತ ಅನ್ನೋದು ಪ್ರಶ್ನೆ ಇದೆ ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ ಸಿಕ್ಕೇ ಸಿಗತ್ತೆ ಅನ್ನೋ ಆತ್ಮವಿಶ್ವಾಸದಲ್ಲಿ ಈಗ ಕುಮಾರಸ್ವಾಮಿ ಅವರಿದ್ದಾರೆ ಈ ಎಲ್ಲಾ ಚರ್ಚೆಯ ನಂತರ ಅಮಿತ್ ಶಾ ಅವರ ಜೊತೆಗಿನ ನಿಮಿಷಗಳ ಚರ್ಚೆಯ ನಂತರ ಏನ್ ಹೇಳಿದ್ರು ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಬನ್ನಿ ನಿಮಿಷಗಳ ಕಾಲ ಎಲ್ಲ ವಿಷಯಗಳು ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ ಜೆಡಿಎಸ್ ಪಕ್ಷ ಎ ಅಲಯನ್ಸ್ ಪಾರ್ಟ್ನರ್ ಆಗಿ ನಾವು ಸೇರಿದ ನಂತರ ಇವತ್ತು ನಮ್ಮ ಗುರಿ ಇರತಕ್ಕಂಥದ್ದು ಇಪ್ಪತ್ತೆಂಟಕ್ಕೆ ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಗುರಿ ಅಯೋಧ್ಯೆಯಲ್ಲಿ ಇವತ್ತು ರಾಮ ಮಂದಿರದ ಪ್ರತಿಷ್ಠಾಪನೆ ಏನಿದೆ ಪ್ರಾಣ ಪ್ರತಿಷ್ಠಾಪನೆಯ ನಂತರ ಈ ಒಂದು ಹೊಂದಾಣಿಕೆಯ ಸೀಟ್ಗಳ ಹೊಂದಾಣಿಕೆ ಮಗದೊಂದು ಇದೆಲ್ಲದರ ಬಗ್ಗೆ ಅಂತಿಮ ನಿರ್ಣಯಗಳಾಗುತ್ತೆ ಕುಮಾರಸ್ವಾಮಿ ಅವರು ಈಗ ಡೆಲ್ಲಿಗೆ ಬರ್ತಾ ಇರೋದು ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ ಅನ್ನುವಂಥದ್ದು ಬಹಳ ಚರ್ಚೆ ಅದು ಅದು ಯಾವ ಮೂಲಗಳಿಂದ ಸುದ್ದಿ ಅಷ್ಟು ದೊಡ್ಡ ಪ್ರಾಮುಖ್ಯತೆ ಪಡಿತು ನನಗ್ ಗೊತ್ತಿಲ್ಲ ಈಗ ನಾನು ಮಂತ್ರಿಯಾಗಿ ಮಾಡೋದೇನಿಲ್ಲ ಕುಮಾರಸ್ವಾಮಿ ಅವರು ಈ ಬಾರಿ ಲೋಕಸಭೆಗೆ ಅಭ್ಯರ್ಥಿಯಾಗಿ ನಿಂತು ಲೋಕಸಭೆಗೆ ಹೋದರೆ ಅವ್ರ ಮಂತ್ರಿಗಳಾಗ್ತಕ್ಕಂಥ ಅವಕಾಶಗಳಿದೆ ಅಭಿಮಾನಿಗಳು ಅದನ್ನ ಹೇಳ್ತಕ್ಕಂಥದ್ದು ಸಹಜ ಅದು ನನಗೆ ಬರೀ ಮಂಡ್ಯ ಕ್ಷೇತ್ರ ಒಂದೇ ಅಲ್ಲ ನನ್ನನ್ನು ಬೆಳೆಸಿರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಅಲ್ಲೂ ಸಹ ಅಲ್ಲಿಯ ಕಾರ್ಯಕರ್ತರು ಅಲ್ಲೂ ಬರಬೇಕು ನೀವು ನಿಲ್ಲಿ ಅಂತಕ್ಕಂಥದ್ದನ್ನು ಹೇಳ್ತಾರೆ ಇತ್ತೀಚೆಗೆ ತುಮಕೂರಿನಲ್ಲೂ ಸಹ ದೇವೇಗೌಡರಿಗೆ ಅನ್ಯಾಯ ಆಯಿತು ಕಳೆದ ಬಾರಿ ಕಾಂಗ್ರೆಸ್ನವರು ಬ್ಯಾಕ್ಸ್ಟಾಪ್ ಮಾಡಿದ್ದಾರೆ ಅಲ್ಲಿಯೂ ಸಹ ಎರಡು ಪಕ್ಷಗಳ ಅಭಿಮಾನಿಗಳು ಹೇಳ್ತಾರೆ ಇದೆಲ್ಲದರ ಬಗ್ಗೆ ಸೂಕ್ತವಾದ ನಿರ್ಣಯಗಳನ್ನು ಎರಡು ಪಕ್ಷಗಳ ನಾಯಕರು ಕೂತು ನಾವು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ನಮಗೆ ಗೆಲುವು ಸಾಧಿಸ್ಲಿಕ್ಕೆ ಜನದ ಒಂದು ಆಶೀರ್ವಾದ ಪಡಿತಕ್ಕಂತ ಒಂದು ಎರಡೂ ರಾಜ್ಯದ ನಾಯಕರುಗಳಿರ್ಬೋದು ರಾಷ್ಟ್ರದ ನಾಯಕರುಗಳನ್ನ ವಿಶ್ವಾಸಕ್ಕೆ ಹೋಗ್ತಕ್ಕಂಥ ಒಂದು ಕೆಲಸ ಈಗಾಗಲೇ ಏನು ಪ್ರಾರಂಭ ಆಗಿದೆ ಇದನ್ನು ಮುಂದುವರಿಸುತ್ತೇವೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಾನು ಎಂದೂ ಕೂಡ ರಾಜಕಾರಣದಿಂದ ಹಿಂದೆ ಸರದಿಲ್ಲ ಹಿಂದೆ ಸರಿತಕ್ಕಂಥ ಪ್ರಶ್ನೆ ಇಲ್ಲ ಸತ್ಯ ನಾನು ಬಹಳ ಚಿಕ್ಕ ವಯಸ್ಸಿನಲ್ಲೇ ಎರಡು ಸೋಲನ್ನು ಕಂಡಿದ್ದೇನೆ ಆದರೆ ಕೆಲವೊಂದಷ್ಟು ರಾಜಕೀಯ ಷಡ್ಯಂತ್ರಗಳಿಂದ ಆವತ್ತು ನಾನು ಬಲಿಯಾದ ಹಾಗಾಗಿ ಚುನಾವಣೆಯಲ್ಲಿ ಗೆಲುವು ಸೋಲು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ ಇದನ್ನ ನಾನು ಅತ್ಯಂತ ಮನಸ್ಸಿಗೆ ತಗೊಂಡು ಮನೆಯಲ್ಲಿ ಕೂರ್ತಕ್ಕಂಥ ವ್ಯಕ್ತಿತ್ವ ಅಲ್ಲ ನನ್ನ ಒಂದು ಪಕ್ಷದ ಜವಾಬ್ದಾರಿ ಏನಿದೆ ನಾನು ಅರ್ಥಿದ್ದೇನೆ ಒಬ್ಬ ಕಾರ್ಯಕರ್ತನಾಗಿ ಇವತ್ತು ಈ ಪಕ್ಷವನ್ನ ಮುಂದಿನ ದಿನಗಳಲ್ಲಿ ಪಕ್ಷದ ಒಂದು ಬಲವರ್ಧನೆಗೆ ಕೆಲಸ ಮಾಡತಕ್ಕಂಥ ಪ್ರಯತ್ನವನ್ನ ಈಗಾಗಲೇ ನಾನು ಪ್ರಾರಂಭ ಮಾಡಿದೆ ಮೈತ್ರಿ ಸೀಟು ಹಂಚಿಕೆಯ ಚರ್ಚೆ ಈಗ ಬಹಳ ಜೋರಾಗಿ ನಡೀತಾ ಇದೆ ಕುಮಾರಸ್ವಾಮಿ ಅಮಿತ್ ಶಾ ಅವರನ್ನ ಭೇಟಿಯಾಗಿ ತಮ್ಮ ಪ್ರಾಬಲ್ಯವಿರೋ ಕ್ಷೇತ್ರಗಳ ಲಿಸ್ಟ್ ಅನ್ನ ಅವರು ಮುಂದೆ ಇಟ್ಟಿದ್ದಾರೆ ಮುಂದಿನ ಬೆಳವಣಿಗೆಗಳು ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಯಾವ್ಯಾವ ಕ್ಷೇತ್ರಕ್ಕೆ ಬಿಜೆಪಿ ಗ್ರೀನ್ ಸಿಗ್ನಲ್ ಕೊಡುತ್ತೆ ಯಾವ್ಯಾವ ಕ್ಷೇತ್ರದ ಬಗ್ಗೆ ಬಿ ಜೆ ಪಿ ಅಪಸ್ವರ ಎತ್ತತ್ತೆ ಇಲ್ಲಿನ ಬಿಜೆಪಿ ನಾಯಕರು ಏನಂತ ಹೇಳ್ತಾರೆ ಇವೆಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಏನು ಜೆಡಿಎಸ್ ಬೀಟ್ ನ ರಿಪೋರ್ಟರ್ ಆಗಿರುವಂತಹ ಸುರೇಶ್ ಅವರಿದ್ದಾರೆ ಜೆಡಿಎಸ್ ನಲ್ಲಿ ಏನೇನು ನಡೆಯುತ್ತೆ ಅದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಇನ್ನು ಬಿಜೆಪಿ ಬೀಟ್ನ ರಿಪೋರ್ಟರ್ ಆಗಿರುವಂತಹ ರವಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅದರ ಜೊತೆಗೆ ಪ್ರಶಾಂತ್ ನಾಥು ಅವರು ಕೂಡ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಸುರೇಶ್ ಈಗ ನಿನ್ನೆ ಅಮಿತ್ ಶಾ ಜೊತೆಗಿನ ಸಭೆಯಲ್ಲಿ ಏನೆಲ್ಲ ಆಯಿತು ಹಾಗಾದ್ರೆ ಹಾಸನ ಮಂಡ್ಯ ಎರಡು ಕ್ಷೇತ್ರ ಫೈನಲ್ ಅದನ್ನ ಹೊರತುಪಡಿಸದಂತೆ ಬೇರೆ ಯಾವ ಕ್ಷೇತ್ರ ಕೇಳಿದಾರಂತೆ ಕುಮಾರಸ್ವಾಮಿ ಅವರು ಶ್ವೇತ ಈ ಹಿಂದೆಯೇ ಕುಮಾರಸ್ವಾಮಿ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರ ಜೊತೆಯಲ್ಲಿ ಮೋದಿಯವರನ್ನು ಭೇಟಿ ಮಾಡಿದರು ಆ ಸಂದರ್ಭದಲ್ಲೇ ಒಂದಷ್ಟು ಮಾತುಕತೆಗಳು ಆಗಿತ್ತು ಪ್ರಮುಖವಾಗಿ ಈಗ ಈ ಬಾರಿ ಕಾಂಗ್ರೆಸ್ಸನ್ನು ಮಣಿಸುವಂತಹ ದೃಷ್ಟಿಯಿಂದ ಜೆ ಡಿ ಎಸ್ ಮತ್ತೆ ಬಿ ಜೆ ಪಿ ಮೈತ್ರಿ ಮಾಡಿಕೊಂಡಿದೆ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆಯ ನಂತರ ಇದೀಗ ಅಲೆ ಬದಲಾಗಿದೆ ಹಾಗಾಗಿ ಜೆ ಡಿ ಎಸ್ಗೆ ಎಲ್ಲೆಲ್ಲಿ ಪ್ರಾಬಲ್ಯ ಇದೆ ಅನ್ನುವಂತಹ ಒಂದಷ್ಟು ಲಿಸ್ಟನ್ನು ಮಾಡಿಕೊಂಡು ಬನ್ನಿ ಅನ್ನುವಂಥ ಒಂದು ಮಾತನ್ನು ಹೇಳಿದರು ಮುಂದೆ ಅಂದರೆ ಸಂಕ್ರಾಂತಿಯ ಬಳಿಕ ಅಮಿತ್ ಶಾ ಜೊತೆಯಲ್ಲಿ ಮತ್ತೊಂದು ಸುತ್ತಿನ ಮಾತುಕತೆ ಇದೆ ಅನ್ನುವಂಥ ಮಾಹಿತಿಯನ್ನು ಅಂದೇ ಕುಮಾರಸ್ವಾಮಿಯವರು ಕೊಟ್ಟಿದ್ದರು ಅದರ ಪ್ರಕಾರ ಮುಂದುವರೆದ ಭಾಗವಾಗಿ ಅಮಿತ್ ಶಾ ಜೊತೆಯಲ್ಲಿ ನಿನ್ನೆ ಸುಮಾರು ನಲವತ್ತೈದು ನಿಮಿಷಗಳಿಗೂ ಹೆಚ್ಚು ಕಾಲ ಒಂದು ಸಭೆ ನಡೆದಿದೆ ಈ ಒಂದು ಸಭೆಯಲ್ಲಿ ಕುಮಾರಸ್ವಾಮಿಯವರು ರಾಜ್ಯದ ರಾಜಕೀಯ ಬೆಳವಣಿಗೆಗಳು ಮತ್ತು ಇಲ್ಲಿನ ಪರಿಸ್ಥಿತಿಗಳ ಬಗ್ಗೆ ಸಾಕಷ್ಟು ಹೊತ್ತು ಅಮಿತ್ ಶಾ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ ಪ್ರಮುಖವಾಗಿ ಇದೀಗ ಜೆ ಡಿ ಎಸ್ ಕೂಡ ಒಂದಷ್ಟು ಸ್ಥಾನಗಳಲ್ಲಿ ಒಂದಷ್ಟು ಕ್ಷೇತ್ರಗಳಲ್ಲಿ ಪ್ರಾಬಲ್ಯವನ್ನು ಹೊಂದಿದೆ ಹಾಗಾಗಿ ಹಳೆ ಮೈಸೂರು ಭಾಗದ ಒಂದಷ್ಟು ಕ್ಷೇತ್ರಗಳಿಗೆ ಜೆ ಡಿ ಎಸ್ ಅನ್ನು ಜೆ ಡಿ ಎಸ್ ಬೇಡಿಕೆಯನ್ನು ಇಟ್ಟಿರುವಂಥದ್ದು ಪ್ರಮುಖವಾಗಿ ನಾಲ್ಕರಿಂದ ಐದು ಸ್ಥಾನಗಳಿಗೆ ಜೆ ಡಿ ಎಸ್ ಬೇಡಿಕೆ ಇಟ್ಟಿದೆ ಅದರಲ್ಲಿ ಮಂಡ್ಯ ಮತ್ತೆ ಹಾಸನ್ ಜೆ ಡಿ ಎಸ್ಗೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಚರ್ಚೆ ಶುರುವಾಗಿತ್ತು ಬಹುತೇಕ ಬಿ ಜೆ ಪಿಯ ನಾಯಕರು ಕೂಡ ಅದಕ್ಕೆ ಒಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದನ್ನು ಹೊರತುಪಡಿಸಿ ಬಾಕಿ ಇನ್ನೊಂದು ಮೂರು ಕ್ಷೇತ್ರಗಳಾದರೂ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜೆ ಡಿ ಎಸ್ ಒಂದು ಕೇಳಿರುವಂಥದ್ದು ಬಿ ಜೆ ಪಿ ನಾಯಕರ ಪ್ರಕಾರ ಜೆ ಡಿ ಎಸ್ಗೆ ಮೂರರಿಂದ ನಾಲ್ಕು ಸ್ಥಾನಗಳನ್ನು ಕೊಡಬಹುದು ಅನ್ನುವಂತಹ ಒಂದು ಚರ್ಚೆ ಶುರುವಾಗಿದೆ ಹಾಗಾಗಿ ಚಿಕ್ಕಬಳ್ಳಾಪುರ ತುಮಕೂರು ಅಥವಾ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಗಳನ್ನು ಜೆ ಡಿ ಎಸ್ಗೆ ಬಿಟ್ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮಾತುಕತೆ ಕೂಡ ನಿನ್ನೆ ಆಗಿದೆ ಇದೆಲ್ಲದರ ಜೊತೆಯಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ಸನ್ನು ಮಣಿಸಬೇಕು ಅಂದರೆ ಜೆ ಡಿ ಎಸ್ ನಾಲ್ಕು ಸ್ಥಾನ ತೆಗೆದುಕೊಳ್ಳುತ್ತೋ ಅಥವಾ ಐದು ಸ್ಥಾನವನ್ನು ಪಡೆಯುತ್ತೋ ಅನ್ನೋದು ಮುಖ್ಯ ಅಲ್ಲ ಆದರೆ ಜೆ ಡಿ ಎಸ್ ಎಷ್ಟು ಸ್ಥಾನಗಳನ್ನು ಪಡೆದುಕೊಳ್ಳುತ್ತೋ ಅಷ್ಟು ಸ್ಥಾನಗಳಲ್ಲಿ ನೂರಕ್ಕೆ ನೂರರಷ್ಟು ಗೆಲುವಿನ ವಿಶ್ವಾಸ ಇದ್ದರೆ ಮಾತ್ರ ಇಂಥದೊಂದು ಪ್ರಯತ್ನಕ್ಕೆ ಕೈ ಹಾಕಬಹುದು ಹಾಗಾಗಿ ಜೆ ಡಿ ಎಸ್ ಎಷ್ಟು ಸ್ಥಾನಗಳನ್ನು ಗೆಲ್ಲುತ್ತೆ ಎಷ್ಟು ಸ್ಥಾನಗಳನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಸದ್ಯದ ಪ್ರಶ್ನೆ ಆಗಿದೆ ಈಗೇನು ಅಯೋಧ್ಯೆಯಲ್ಲಿ ಒಂದು ಬೃಹತ್ ಕಾರ್ಯಕ್ರಮ ನಡೀತಾ ಇದೆ ರಾಮ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೀತಾ ಇದೆ ಅದಾದ ನಂತರ ಮತ್ತೊಂದು ಸುತ್ತಿನ ಮಾತುಕತೆ ಆಗ ಕುಮಾರಸ್ವಾಮಿ ಮತ್ತು ಜೆ ಪಿ ನಡ್ಡಾ ಒಟ್ಟಾಗಿ ಇದನ್ನು ಪ್ರಕಟ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಶ್ವೇತ ಓಕೆ ಏನು ಈ ಚರ್ಚೆಯ ನಂತರ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಏನು ಅನ್ನೋದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ರವಿಶಿವರಾಮ್ ಇದ್ದಾರೆ ನಮ್ಮ ಜೊತೆ ಸಂಪರ್ಕದಲ್ಲಿ ರವಿ ಶಿವರಾಮ್ ಈಗ ಜೆ ಡಿ ಎಸ್ಗೆ ಎಷ್ಟು ಕ್ಷೇತ್ರವನ್ನ ಎಕ್ಸಾಕ್ಟ್ಲಿ ಬಿಟ್ಕೊಡೋದ್ರ ಬಗ್ಗೆ ಬಿಜೆಪಿ ಚಿಂತನೆ ನಡೆಸ್ತಾ ಇದೆ ಈಗ ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿ ಅಮಿತ್ ಶಾ ಮುಂದೆ ಕೂತು ಒಂದಷ್ಟು ಕ್ಷೇತ್ರಗಳ ಬಗ್ಗೆ ಏನ್ ಮಾತಾಡಿದ್ದಾರೆ ಅದೀಗ ಹೊರಗಡೆ ಬಂದ ನಂತರ ಆ ವಿಚಾರ ಬಿಜೆಪಿಯಲ್ಲಿ ಯಾವ ರೀತಿ ಚರ್ಚೆ ಆಗ್ತಾ ಇದೆ ತುಮಕೂರು ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಈಗ ಹಾಸನ ಮಂಡ್ಯ ಆಲ್ಮೋಸ್ಟ್ ಫೈನಲ್ ಅಂತ ಹೇಳ್ತಾ ಇದ್ದಾರೆ ಯಾವ ರೀತಿಯಾದ ಚರ್ಚೆ ಇದೆ ಶ್ವೇತ ಮೊದಲು ರಾಜ್ಯ ಬಿಜೆಪಿ ನಾಯಕರುಗಳಿಗೆ ಜೆ ಡಿ ಎಸ್ ಮತ್ತು ಬಿಜೆಪಿ ಲೋಕಸಭೆಗೆ ಮೈತ್ರಿಯನ್ನು ಮಾಡಿಕೊಳ್ಳುವುದರ ಬಗ್ಗೆ ಆರಂಭದಲ್ಲಿ ಉತ್ಸಾಹವೂ ಇರಲಿಲ್ಲ ಆಸಕ್ತಿಯೂ ಇರಲಿಲ್ಲ ರಾಜ್ಯ ನಾಯಕರುಗಳಿಗೆ ಜೆಡಿಎಸ್ ಈಗ ಸೋತಿರುವ ಕಾರಣಕ್ಕೆ ವಿಧಾನಸಭಾ ಚುನಾವಣೆಯನ್ನು ಸೋತಿರುವ ಕಾರಣಕ್ಕೆ ನಮ್ಮ ಬಳಿ ಬರ್ತಾ ಇದೆ ಎನ್ನುವಂತಹ ಒಂದು ಸಣ್ಣ ಮಾತುಗಳು ಬೇಸರವೂ ಕೂಡ ಬಿಜೆಪಿಯ ದೊಡ್ಡ ದೊಡ್ಡ ನಾಯಕರುಗಳು ಆಂತರಿಕವಾಗಿ ಮಾತಾಡ್ಕೊಳ್ತಾ ಇದ್ರು ಆದರೆ ಕೇಂದ್ರದ ನಾಯಕರುಗಳ ಜೊತೆ ನೇರವಾಗಿ ಕುಮಾರಸ್ವಾಮಿ ಅವರು ದೇವೇಗೌಡರು ಮಾತುಕತೆಯನ್ನು ಮಾಡಿ ಮೈತ್ರಿಯನ್ನು ಕುದುರಿಸಿಕೊಂಡ ಬಳಿಕ ಈಗ ಅಂತಿಮವಾಗಿ ಸೀಟು ಹಂಚಿಕೆ ಬಗ್ಗೆ ಮಾತುಕತೆಗಳು ಪ್ರಸ್ತಾಪಗಳು ಆಗ್ತಾ ಇದ್ದಾವೆ ನಿನ್ನೆ ಕುಮಾರಸ್ವಾಮಿ ಅವರು ಮಾತನಾಡಿದಂತಹ ಹೇಳಿಕೆಯನ್ನು ಗಮನಿಸಿ ನೋಡಿದ್ರೆ ಸಹಜವಾಗಿ ಅವರಿಗೆ ತುಮಕೂರು ಮತ್ತು ಅವರಿಗೆ ಮಂಡ್ಯ ಮತ್ತು ಹಾಸನವನ್ನು ಬಿಟ್ಟುಕೊಡ್ತಾರೆ ಅದರ ಬಳಿ ಯಾವುದೇ ಸಂದೇಹಗಳಿಲ್ಲ ಆದರೆ ಒಂದಿಷ್ಟು ಚೌಕಾಸಿಯನ್ನು ಮಾಡುವಂಥ ಪ್ರಯತ್ನವನ್ನು ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಂತೆ ಕಾಣ್ತಾ ಇದೆ ನನಗೆ ಅಭಿಮಾನಿಗಳು ಬೆಂಗಳೂರು ಗ್ರಾಮಾಂತರ ಇರಬಹುದು ಚಿಕ್ಕಬಳ್ಳಾಪುರ ಇರಬಹುದು ಅದೇ ರೀತಿ ಹಾಸ ತುಮಕೂರು ಇರಬಹುದು ಈ ಮೂರು ಕ್ಷೇತ್ರಗಳಿಂದ ಒತ್ತಡವನ್ನು ಹಾಕ್ತಾ ಹೇಳಿಕೆಗಳನ್ನೇನು ಕೊಡ್ತಾ ಇದ್ದಾರೆ ಅಂದರೆ ಅಭಿಮಾನಿಗಳ ಕಾರ್ಯಕರ್ತರ ಮೇಲೆ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಅವರು ನೇರವಾಗಿ ತನ್ನ ಮಾತುಗಳನ್ನು ತಿಳಿಸ್ತಾ ಇದ್ದಂತೆ ಅಥವಾ ಈ ಮೂರು ಕ್ಷೇತ್ರಗಳ ಮೇಲೆ ತಮಗೆ ಆಸಕ್ತಿ ಇದೆ ನೀವು ಅದನ್ನು ಬಿಟ್ಕೊಡ್ಬೇಕು ಮಾತುಗಳನ್ನು ಪರೋಕ್ಷವಾಗಿ ಹೇಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಮಾತುಕತೆಯ ವೇಳೆ ಬಿಜೆಪಿ ನಾಯಕರಾದಂತಹ ಅಮಿತ್ ಶಾ ಇರಬಹುದು ನರೇಂದ್ರ ಮೋದಿ ಅವರ ಜೊತೆ ಅವರು ಈ ಮೂರು ಕ್ಷೇತ್ರಗಳನ್ನು ಬಿಟ್ಟುಕೊಡೋದ್ರ ಬಗ್ಗೆ ಮಾತುಕತೆಯನ್ನು ಮಾಡಿರಬಹುದು ಆದರೆ ಅದನ್ನು ಬಹಿರಂಗವಾಗಿ ಹೊರಗಡೆಗೆ ಸುದ್ದಿಯನ್ನು ತಲುಪಿಸುವ ಪ್ರಯತ್ನದ ಭಾಗವಾಗಿ ನಿನ್ನೆ ಕುಮಾರಸ್ವಾಮಿ ಅವರು ಹೇಳದಂತ ಹೇಳಿಕೆ ಬಹಳ ಸೂಕ್ಷ್ಮವಾಗಿ ಕಾಣ್ತಾ ಇದೆ ಈ ಮೂರು ಕ್ಷೇತ್ರಗಳಲ್ಲಿ ನನಗೆ ಒತ್ತಡ ಇದೆ ಆದರೆ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಶ್ವೇತ ಆಗ ಕಾಂಗ್ರೆಸ್ ಜೊತೆ ಮೈತ್ರಿಯನ್ನು ಮಾಡಿಕೊಂಡಿದ್ದ ಜೆಡಿಎಸ್ ಹಾಸನ ಇರಬಹುದು ಮಂಡ್ಯ ಇರಬಹುದು ಮತ್ತು ತುಮಕೂರು ಈ ಮೂರು ಕ್ಷೇತ್ರಗಳನ್ನು ಬಿಟ್ಟುಕೊಂಡಿತ್ತು ಈಗ ಬಿ ಜೆ ಅದೇ 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 ಸ್ಥಿತಿ ಇದೆಯಾ ಇಲ್ಲ ಚಿಕ್ಕಬಳ್ಳಾಪುರಕ್ಕೆ ನೀವು ವಿಚಾರಕ್ಕೆ ಬರೋದಾದರೆ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಇರಬಹುದು ಅದೇ ರೀತಿ ಎಸ್ ಆರ್ ವಿಶ್ವನಾಥ್ ಅವರ ಮಗ ಅಲೋಕ್ ಅವರು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದರೆ ಅವರು ಯಾಕೆ ಆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಿ ಜೆ ಪಿ ಬಹುಶಃ ಟಿಕೆಟನ್ನು ಅವರಿಗೆ ಜೆಡಿಎಸ್ಗೆ ಬಿಟ್ಟುಕೊಡ್ಲಿಕ್ಕಿಲ್ಲ ಎನ್ನುವಂಥ ಒಂದು ಮುಂದಾಲೋಚನೆಯಲ್ಲಿ ಆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಮೊನ್ನೆ ಚಿಕ್ಕಬಳ್ಳಾಪುರದ ಶಾಸಕರು ಮಾಜಿ ಶಾಸಕರಾದಂಥ ಸುಧಾಕರ್ ಅವರು ಕುಮಾರಸ್ವಾಮಿ ಅವರ ನಿವಾಸಕ್ಕೆ ಹೋಗಿ ಮಾತುಕತೆಯನ್ನು ಮಾಡಿ ಬಂದಿದ್ದಾರೆ ಅದಾಯ್ತು ಇನ್ನು ಬೆಂಗಳೂರು ಗ್ರಾಮಾಂತರಕ್ಕೆ ಬರೋದಾದ್ರೆ ಆ ಕ್ಷೇತ್ರದ ಬಗ್ಗೆ ಕುಮಾರಸ್ವಾಮಿ ಅವರಿಗೆ ಇಂಟ್ರೆಸ್ಟ್ ಇದೆಯಾ ಅಲ್ಲಿ ಸಿ ಪಿ ಯೋಗೇಶ್ವರ್ ಅವರು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹೇಳುವಂಥ ಚರ್ಚೆ ಇದೆ ಮಾಜಿ ಎಮ್ ಎಲ್ ಸಿ ಆಗಿರುವಂತಹ ನಾರಾಯಣ್ ಅವರು ಕೂಡ ಟಿಕೆಟ್ಗಾಗಿ ಒಂದು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಕಳೆದ ಬಾರಿ ಅವರೇ ಅಭ್ಯರ್ಥಿ ಆಗಿದ್ರು ಅಲ್ಲಿ ಎಸ್ಗೆ ಬಿಟ್ಕೊಡೋದಕ್ಕೆ ರಾಜ್ಯ ಬಿಜೆಪಿಯ ಸ್ಥಳೀಯ ನಾಯಕರು ಹೋಗ್ತಾರೆ ಎನ್ನುವಂಥ ಪ್ರಶ್ನೆ ಜೊತೆಗೆ ತುಮಕೂರು ಇದು ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ಶ್ವೇತ ಕಳೆದ ಬಾರಿ ದೇವೇಗೌಡರು ಸ್ವತಃ ಸ್ಪರ್ಧೆಯನ್ನು ಮಾಡಿದ್ರು ಈ ಬಾರಿ ದೇವೇಗೌಡರ ಕುಟುಂಬದಲ್ಲಿ ಪ್ರಮುಖ ಪ್ರಮುಖವಾಗಿ ಅವರಿಗೆ ದೇವೇಗೌಡರು ಇಲ್ಬೇಕು ಕುಮಾರಸ್ವಾಮಿ ಅವರು ಇಲ್ಬೇಕು ಅವ್ರ ಕುಟುಂಬದಲ್ಲಿ ಯಾರು ಸ್ಪರ್ಧೆ ಮಾಡಬೇಕನ್ನುವಂತ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ ಹಾಗಾಗಿ ತುಮಕೂರನ್ನು ಬಿಟ್ಕೊಡೋದಕ್ಕೆ ಬಿಜೆಪಿ ಒಪ್ಪತ್ತ ಅಲ್ಲಿ ಲಿಂಗಾಯತ ಪ್ರಾಬಲ್ಯ ಇದೆ ಒಕ್ಕಲಿಗ ಪ್ರಾಬಲ್ಯೂ ಇದೆ ಆದರೆ ಪ್ರತಿ ಬಾರಿ ಬಿಜೆಪಿಯಲ್ಲಿ ಗೆದ್ದಿರುವ ಸಂದರ್ಭದಲ್ಲಿ ನೊಣಬ ಅಂದ್ರೆ ಸಮುದಾಯಕ್ಕೆ ಲಿಂಗಾಯತರಲ್ಲಿ ಒಳ ಒಳ ಸಮುದಾಯ ಅದು ಅವ್ರಿಗೆ ಟಿಕೆಟ್ ಅನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ ಪ್ರಮುಖವಾಗಿ ಸೋಮಣ್ಣವರ ಹೆಸರು ಕೂಡ ಚರ್ಚೆ ಆಗಿತ್ತು ಸೋಮಣ್ಣ ಅವರು ಕೇಂದ್ರ ನಾಯಕರ ಜೊತೆ ಮಾತನಾಡುವಾಗ ಇಲ್ಲ ನನಗೆ ರಾಜ್ಯಸಭೆಗೆ ಕಳುಹಿಸಿ ನನಗೆ ಆ ಕ್ಷೇತ್ರ ಬೇಡ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದ್ದಾರೆ ಅನ್ನುವಂಥದ್ದು ನಮಗೆ ಲಭ್ಯವಾಗಿರುವಂಥ ಒಂದು ಇನ್ಫಾರ್ಮೇಷನ್ ಹಾಗಾಗಿ ಈ ಬಾರಿ ತುಮಕೂರಿಂದ ಸ್ಪರ್ಧೆ ಮಾಡಬೇಕು ಅನ್ನುವಂಥ ಜೆಡಿಎಸ್ನ ಮನಸ್ಸಿನ ಇಂಗಿತವನ್ನ ಬಿಜೆಪಿ ಒಪ್ಪುತ್ತಾ ಇರುವಂತದ್ದು ಈಗಿರುವ ಪ್ರಶ್ನೆ ಬಹುಶಃ ಬಿಜೆಪಿ ಆಂತರಿಕವಾಗಿ ರಾಜ್ಯ ನಾಯಕರುಗಳು ಆಡ್ತಾ ಇರುವಂಥ ಮಾತಿರಬಹುದು ಅಥವಾ ವಾಸ್ತವವನ್ನು ಹೇಳೋದಾದರೆ ಎಸ್ಗೆ ಎರಡು ಅಥವಾ ಮೂರು ಕ್ಷೇತ್ರವನ್ನು ಬಿಟ್ಟುಕೊಡಬಹುದು ಎನ್ನುವಂತಹ ಚರ್ಚೆ ಬಲವಾಗಿದೆ ಒಂದು ಮಂಡ್ಯ ಇನ್ನೊಂದು ಹಾಸನ ಇನ್ನೊಂದು ಚಿಕ್ಕಬಳ್ಳಾಪುರ ಅಥವಾ ಬೆಂಗಳೂರು ಗ್ರಾಮಾಂತರವನ್ನು ಬಿಟ್ಟುಕೊಡೋದಕ್ಕೆ ಬಿಜೆಪಿ ಒಪ್ಪಬಹುದು ಆದರೆ ತುಮಕೂರನ್ನು ಬಿಟ್ಟುಕೊಡದಕ್ಕೆ ಒಪ್ತಾರ ಎನ್ನುವಂತಹ ಪ್ರಶ್ನೆಯನ್ನು ಮುಂದಿಟ್ಟು ನೋಡಿದಾಗ ರಾಜ್ಯ ಬಿಜೆಪಿಯ ಸಂಘಟನೆಗಿರಬಹುದು ರಾಜ್ಯನ ಬಿಜೆಪಿಯ ನಾಯಕರುಗಳಿರಬಹುದು ಅವ್ರಿಗೆ ಯಾರಿಗೂ ಕೂಡ ಗಟ್ಟಿಯಾದ ಮನಸ್ಸಿಲ್ಲ ಆದರೆ ಏನು ಬಾರ್ಗೆ ಮಾಡ್ತಾರೆ ಎಷ್ಟು ಚೌಕಾಸಿಯನ್ನು ಮಾಡಿದ ಕೇಂದ್ರ ನಾಯಕರುಗಳ ಮನಸ್ಸನ್ನು ಒಪ್ಪಿಸಿ ಕುಮಾರಸ್ವಾಮಿ ಆ ಕ್ಷೇತ್ರ ಪಡ್ಕೊಂಡು ಬರ್ತಾರಾ ಇನ್ನೂ ಪ್ರಶ್ನೆ ಇದೆ ಮಂಡ್ಯಕ್ಕೆ ನೀವು ಬರೋದಾದ್ರೆ ಅಲ್ಲಿ ಈಗ ನಮ್ಮ ಸಹಜವಾಗಿ ಜೆಡಿಎಸ್ ಆ ಕ್ಷೇತ್ರವನ್ನು ಬಿಟ್ಟುಕೊಡಬಹುದು ಆದರೆ ಲೋಕಸಭಾ ಚುನಾವಣೆಯ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಸುಮಲತಾ ಅವರು ಹಾಲಿ ಸಂಸದರು ಅವರು ಬಿಜೆಪಿಗೆ ಸಪೋರ್ಟ್ ಅನ್ನು ಮಾಡಿದ್ರು ಅವರು ಮೊನ್ನೆ ಮಾಧ್ಯಮಗಳಿಗೆ ಹೇಳ್ತಾ ಇದ್ದಾರೆ ಇಲ್ಲ ನಾನು ಪಕ್ಷೇತರವಾಗಿ ಆದರೂ ಸ್ಪರ್ಧೆಯನ್ನು ಮಾಡ್ತೀನಿ ಹೇಳುವಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅವರಿಗೆ ರಾಜಕೀಯವಾಗಿ ಜೆಡಿಎಸ್ ಅಥವಾ ಕುಮಾರಸ್ವಾಮಿ ಅಥವಾ ದೇವೇಗೌಡ ಕುಟುಂಬದ ಜೊತೆ ಹೇಳಿಕೊಳ್ಳುವಂಥ ಉತ್ತಮ ಸಂಬಂಧ ಏನುಗಳೇನಿಲ್ಲ ಅಲ್ಲಿಯ ಅನೇಕ ಸ್ಥಳೀಯ ವಿಚಾರಗಳಿರ್ಬೋದು ಅಥವಾ ಕಳೆದ ಬಾರಿಯ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸ್ವಾತಿದೆ ಸುಮಲತಾ ಅವರ ವಿರುದ್ಧವಾಗಿ ಹಾಗಾಗಿ ಜೆಡಿಎಸ್ಗೆ ಆ ಕ್ಷೇತ್ರವನ್ನು ಬಿಟ್ಟುಕೊಂಡ್ರೆ ಸುಮಲತಾ ಒಪ್ತಾರ ಅನೇಕ ಪ್ರಶ್ನೆಗಳಿದ್ದಾವೆ ಆದರೆ ಈ ಎಲ್ಲ ಒಂದಿಷ್ಟು ರಾಜಕೀಯ ಸ್ಥಳೀಯ ರಾಜಕೀಯ ವಿಚಾರಗಳ ಮಧ್ಯೆ ಈಗ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ನನಗೆ ಮೂರು ಕ್ಷೇತ್ರಗಳಿಂದ ಆಫರ್ ಇದೆ ಅಂತ ಅದರರ್ಥ ಪರೋಕ್ಷವಾಗಿ ಆ ಕ್ಷೇತ್ರ ತಾನು ಜೆಡಿಎಸ್ ಕೇಳ್ತಾ ಇದೆ ಅನ್ನುವಂತ ಮೆಸೇಜ್ ಅನ್ನು ಕೂಡ ಕಾರ್ಯಕರ್ತರಿಗೆ ಕೊಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಆದ್ರೆ ಅಂತಿಮವಾಗಿ ಈ ತೀರ್ಮಾನ ಹೈಕಮಾಂಡ್ ಮಾಡಬೇಕಾಗಿದೆ ಮತ್ತು ರಾಜ್ಯದ ಬಿಜೆಪಿಯ ಸ್ಥಳೀಯ ನಾಯಕರು ಆ ಕ್ಷೇತ್ರಗಳನ್ನ ಬಿಟ್ಕೊಡೋದಕ್ಕೆ ಅಥವಾ ಜೆಡಿಎಸ್ ಕೊಟ್ಟರೆ ಆಗಬಹುದಂತ ಲಾಭ ಅಥವಾ ನಷ್ಟದ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟ ಬಳಿಕವೇ ಅಂತಿಮ ತೀರ್ಮಾನ ಆಗುತ್ತೆ ಅದ್ರ ಈಗ ಆಗ್ತಾ ಇರೋದು ಅಲ್ಲಿ ಕೇಂದ್ರ ನಾಯಕರ ಜೊತೆ ಮಾತುಕತೆ ಅಮಿಷಾ ಶಾ ಮುಂದೆ ಕುಮಾರಸ್ವಾಮಿ ಅವರು ತನಗೆ ಯಾವ ಕ್ಷೇತ್ರಗಳು ಬೇಕು ಅನ್ನೋದ ಮೆಸೇಜ್ ಅನ್ನ ಅಂತೂ ಕೊಟ್ಟಿದ್ದಾರೆ ಮನವಿ ಅಂತೂ ಮಾಡಿದ್ದಾರೆ ಆದ್ರೆ ವಾಟ್ ನೆಕ್ಸ್ಟ್ ಈಗ ಹಾಗಾದ್ರೆ ಅಮಿತ್ ಶಾ ಅವರು ನೆಕ್ಸ್ಟ್ ರಾಜ್ಯ ನಾಯಕರ ಜೊತೆ ಒಂದು ಮೀಟಿಂಗ್ ಅನ್ನ ಮಾಡಿ ಅಲ್ಲೇನಾದ್ರೂ ಫೈನಲ್ ಆಗುತ್ತಾ ಅವರ ಒಪಿನಿಯನ್ ಅನ್ನ ತಗೋಬಹುದಾ ಹೇಗಿರುತ್ತೆ ತಗೊಂಡೇ ತಗೊಳ್ತಾರೆ ಯಾಕಂದ್ರೆ ಆರಂಭದಲ್ಲಿ ಮಾತನ ಆರಂಭ ಮಾಡುವ ಸಂದರ್ಭದಲ್ಲಿ ಹೇಳಿದೆ ರಾಜ್ಯ ನಾಯಕರುಗಳಿಗೆ ಈ ಮೈತ್ರಿಯ ಬಗ್ಗೆ ಅಷ್ಟೊಂದು ಆಸಕ್ತಿ ಇರ್ಲಿಲ್ಲ ಅಂತ ಸದಾನಂದ ಗೌಡ್ರು ಹೇಳ್ತಾ ಇದ್ರು ಕೇಂದ್ರ ನಾಯಕರುಗಳು ನಮ್ಮನ್ನ ಮಾತೆ ಆಡಿಸಿಲ್ಲ ಅವರಾಗಿ ಅವರು ತೀರ್ಮಾನವನ್ನ ಮಾಡೋದು ಸರಿಯಲ್ಲ ಇಲ್ಲಿ ಸ್ಥಳೀಯವಾಗಿ ನಾವು ಯೋಚನೆ ಮಾಡೋದಿರಬಹುದು ಕಾರ್ಯಕರ್ತರು ನಡ್ಕೊಳ್ಳುವಂತ ರೀತಿ ಇರ್ಬಹುದು ಬಹಳ ವ್ಯತ್ಯಾಸಗಳಿರ್ತವೆ ಹೀಗಾಗಿ ಈಗ ತಾವು ಕೇಂದ್ರ ನಾಯಕರಲ್ಲಿ ನಾವು ಸ ಒಂದು ಮಾತುಕತೆಯನ್ನು ಮಾಡ್ಕೊಂಡು ಬಿಟ್ಟಿದ್ದೀವಿ ನಾವಲ್ಲಿ ನಾವೆಲ್ಲ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಹಾಗಾಗಿ ನೀವೆಲ್ಲ ಒಪ್ಕೊಂಡು ನಾವು ಹೇಳಿದಂತೆ ನಡ್ಕೊಳ್ಬೇಕು ಅಂತ ಸೂಚನೆಯನ್ನು ಕೊಟ್ಟರು ಕೂಡ ಅಂತಿಮವಾಗಿ ಕಾರ್ಯಕರ್ತರಿಗೆ ಒಂದು ಮೆಸೇಜನ್ನು ಅಥವಾ ಕಾರ್ಯಕರ್ತರು ಒಗ್ಗೂಡಿಸಬೇಕಾದಂಥ ಪ್ರಯತ್ನವನ್ನು ರಾಜ್ಯ ನಾಯಕರು ಮಾಡಬೇಕಾಗಿರುತ್ತೆ ಹೀಗಾಗಿ ಸದ್ಯದಲ್ಲಿಯೇ ಅಮಿತ್ ಶಾ ಅವರು ರಾಜ್ಯ ನಾಯಕರ ಮಾಹಿತಿಯನ್ನು ಪಡೆದು ಹಿರಿಯ ನಾಯಕರ ಮಾಹಿತಿಯನ್ನು ಸಂಗ್ರಹಿಸಿಯೇ ಒಂದು ತೀರ್ಮಾನಕ್ಕೆ ಬರಬಹುದು ಅಲ್ಲಿಯ ತನಕ ಇದು ಒಂದು ಹೇಳಿಕೆಗಷ್ಟೇ ಸೀಮಿತವಾಗಿರುತ್ತೆ ಅಂತ ಅನ್ಸುತ್ತೆ ಯಾಕಂದ್ರೆ ಜೆಡಿಎಸ್ ಬಿಜೆಪಿ ಮೈತ್ರಿ ಆದಾಗಿಂದ ಕುಮಾರಸ್ವಾಮಿ ಅವರು ಐ ತಿಂಕ್ ಮೂರನೇ ಬಾರಿ ಈಗ ಬಿಜೆಪಿಯ ರಾಷ್ಟ್ರೀಯ ನಾಯಕರುಗಳನ್ನ ಭೇಟಿ ಮಾಡ್ತಾ ಇದ್ದಾರೆ ಆದ್ರೆ ಅಂತಿಮವಾಗಿ ಸೀಟು ಹಂಚಿಕೆಯ ವಿಚಾರ ಇನ್ನು ಅಂತಿಮವಾಗಿ ಕೊನೆಯ ತೀರ್ಮಾನವನ್ನ ತೆಗೆದುಕೊಂಡಿಲ್ಲ ಹೀಗಾಗಿ ಈಗ ರಾಜ್ಯ ನಾಯಕರುಗಳು ಕೊಡುವಂತ ಒಂದು ಫೀಡ್ಬ್ಯಾಕ್ ಎಲ್ಲಿದೆ ಅಥವಾ ಸ್ಥಳೀಯ ಕಾರ್ಯಕರ್ತರು ನೋಡಿ ಉದಾಹರಣೆಗೆ ಶ್ವೇತಾ ತುಮಕೂರಿನಲ್ಲಿ ಈಗಾಗಲೇ ಬಿಜೆಪಿಯಿಂದ ಸ್ಪರ್ಧೆ ಮಾಡೋದಕ್ಕೆ ಸಾಕಷ್ಟು ಪೈಪೋಟಿ ಇದೆ ನಾನು ಇನ್ನೇ ಹೇಳ್ತಾ ಇದ್ದೆ ಸೋಮಣ್ಣ ಅವರು ಸ್ಪರ್ಧೆ ಮಾಡುದಿಲ್ಲ ಅಂತ ಹೇಳಿದ್ರು ಕೂಡ ಅವರ ಹೆಸರು ಚರ್ಚೆಯಲ್ಲಿದೆ ಮಾಧುಸ್ವಾಮಿಯವರು ಅವರು ಅವರು ಲಿಂಗಾಯತ ಸಮುದಾಯ ನೊಡಬ ಒಳ ಸಮುದಾಯಕ್ಕೆ ಬರ್ತಾರೆ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಾಗೆಯೇ ನೀವು ಆ ಚಿಕ್ಕಬಳ್ಳಾಪುರಕ್ಕೆ ಬರೋದಾದರೆ ಅಲ್ಲಿ ಸುಧಾಕರ್ ಇರಬಹುದು ಎಸ್ ಆರ್ ವಿಶ್ವನಾಥ ಪುತ್ರ ಇರಬಹುದು ಅದೇ ರೀತಿ ನೀವು ಬೆಂಗಳೂರು ಗ್ರಾಮಾಂತರಕ್ಕೆ ಸಿ ಸಿಪಿ ಯೋಗೇಶ್ವರ್ ಇರಬಹುದು ಅದು ಇನ್ನೂ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಅಶೋಕ್ ಅಥವಾ ಡಾಕ್ಟರ್ ಅಶ್ವಥ್ ನಾರಾಯಣ ಅವ್ರಿಗೊಂದು ಪ್ರಯತ್ನ ಮಾಡಲಿ ಹೇಳುವಂತ ಮಾತುಗಳನ್ನು ಕೆಲವು ಬಿಜೆಪಿ ನಾಯಕರು ಆಂತರಿಕವಾಗಿ ಮಾತಾಡ್ಕೊಳ್ತಾ ಇದ್ದಾರೆ ಹೀಗೆ ಅನೇಕ ಘಟಾನುಘಟಿ ನಾಯಕರುಗಳ ಮಾತುಗಳು ಅಥವಾ ಚರ್ಚೆಗಳು ಆಗ್ತಾ ಇರೋ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ಕೊಡುವಂತಹ ಫೀಡ್ ಬ್ಯಾಕ್ ಬಹಳ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಅಂತಿಮವಾಗಿ ರಾಜ್ಯ ನಾಯಕರು ಕೊಡುವಂತಹ ಒಂದು ಸೂಚನೆ ಅಥವಾ ರಾಜ್ಯ ನಾಯಕರು ಕೊಡುವಂತಹ ಸಲಹೆಯ ಮೇರೆಗೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಬಿಜೆಪಿ ಗೆ ಎಷ್ಟು ಟಿಕೆಟ್ ಅನ್ನು ಕೊಡಬೇಕು ಎಷ್ಟು ಕ್ಷೇತ್ರವನ್ನು ಬಿಟ್ಟುಕೊಡಬೇಕು ಅನ್ನುವಂತ ಅಂತಿಮ ತೀರ್ಮಾನವನ್ನು ಮಾಡ್ತಾರೆ ಅಂತ ಅನ್ಸುತ್ತೆ ಮೈತ್ರಿ ಸೀಟು ಹಂಚಿಕೆ ಅದರ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ ಅನ್ನ ನೋಡಿದ್ರೆ ರಾಜಕೀಯವಾಗಿ ಇದನ್ನ ನೋಡೋದಾದ್ರೆ ವಿಶ್ಲೇಷಣೆ ಮಾಡೋದಾದ್ರೆ ಯಾವ ರೀತಿ ಆಗಿರುತ್ತೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಪ್ರಶಾಂತ್ ನಾಥು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಈಗ ಯಾವ ಯಾವ ಕ್ಷೇತ್ರದ ಮೇಲೆ ಜೆ ಡಿ ಎಸ್ ಕಣ್ಣಿಟ್ಟಿದೆ ಅನ್ನೋದಂತೂ ಈಗ ಆ ವಿಚಾರ ಹೊರಗಡೆ ಬಂದಿದೆ ಇಲ್ಲಿ ನಾವು ನೆನಪು ಮಾಡ್ಕೋಬೇಕು ಅಂತ ಅಂದ್ರೆ ಕುಮಾರಸ್ವಾಮಿ ಅವರನ್ನ ಒಂದಷ್ಟು ಜನ ನಾಯಕರು ಭೇಟಿ ಆಗಿದ್ರು ಇಲ್ಲಿ ಅದು ಸಿಟಿ ರವಿ ಆಗಿರ್ಬೋದು ಪ್ರತಾಪ್ ಸಿಂಹ ಆಗಿರ್ಬೋದು ಅದರ ಜೊತೆ ಜೊತೆಗೆ ಸುಧಾಕರ್ ಕೂಡ ಭೇಟಿ ಆಗಿದ್ರು ಈಗ ಕುಮಾರಸ್ವಾಮಿ ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರ ಏನು ಕೇಳ್ತಾ ಇದ್ದಾರೆ ಸುಧಾಕರ್ ಅವ್ರು ಭೇಟಿಯಾಗಿ ನೀವು ನಿಂದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಕೇಳಿದ್ರು ಅಥವಾ ನಾನು ಇಲ್ತೀನಿ ನೀವು ಸಪೋರ್ಟ್ ಮಾಡಿ ಅಂತ ಕೇಳಿದ್ರು ಗೊತ್ತಿಲ್ಲ ಈಗ ಚಿಕ್ಕಬಳ್ಳಾಪುರ ಕ್ಷೇತ್ರ ಕೂಡ ಕೇಳ್ತಾ ಇದಾರೆ ಕುಮಾರಸ್ವಾಮಿ ಅವರು ಅಷ್ಟು ತಿಕ್ಕಾಟಕ್ಕೆ ಕಾರಣ ಅಂತ ಶತಾ ಇವತ್ತು ತಿಕ್ಕಾಟ ನಡೆಸುವ ಸ್ಥಿತಿಯಲ್ಲಿ ಜೆ ಡಿ ಎಸ್ ಕೂಡ ಇಲ್ಲ ತುಂಬಾ ಎಳೆದಾಡುವ ಸ್ಥಿತಿಯಲ್ಲಿ ಕರ್ನಾಟಕದ ಬಿಜೆಪಿ ಕೂಡ ಇಲ್ಲ ಹೈಕಮಾಂಡ್ ಎಲ್ಲವನ್ನು ಅಂತಿಮವಾಗಿ ನಿರ್ಧರಿಸುತ್ತೆ ಕರ್ನಾಟಕದ ಬಿ ಜೆ ಪಿ ನಾಯಕತ್ವ ಕೂಡ ಈಗೇನು ಹೋಗಿ ಬಿಜೆ ಹೈ ಬಿ ಜೆ ಪಿ ಹೈಕಮಾಂಡನ್ನು ಎದುರು ಹಾಕ್ಕೊಂಡು ನಮಗೆ ಸೀಟ್ ಬೇಕೇ ಬೇಕು ಎಂದು ಹೇಳುವ ಪರಿಸ್ಥಿತಿಯಲ್ಲಿ ಕರ್ನಾಟಕದ ಬಿ ಜೆ ಪಿ ನಾಯಕರು ಕೂಡ ಯಾರೂ ಇಲ್ಲ ಅವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭೆಯಲ್ಲಿ ಬಿದ್ದಿರ್ತಕ್ಕಂಥ ಏಟಿನ ನಂತರ ತುಂಬ ಕಿತ್ತಾಡಿ ಗುದ್ದಾಡಿ ಹರಿದಾಡಿಕೊಂಡು ಆ ಮಾಡುವ ಸ್ಥಿತಿಯಲ್ಲಿ ಕುಮಾರಸ್ವಾಮಿ ಕೂಡ ಇಲ್ಲ ಹೀಗಾಗಿ ಅಂತಿಮವಾಗಿ ನೋಡಿ ಬಿ ಜೆ ಪಿ ಹೈಕಮಾಂಡ್ ಅವ್ರಿಗೆ ಹೇಳಿತ್ತು ಮೂರು ಸೀಟ್ ಬಿಟ್ಕೊಡ್ತೀವಿ ಅಂತ ಕುಮಾರಸ್ವಾಮಿ ಕೇಳ್ತಾ ಇದ್ದಾರೆ ನಾಲ್ಕು ಕೊಡಿ ಐದು ಕೊಡಿ ಅಂತ ಕೇಳ್ತಾಯಿದ್ರು ಆದರೆ ಐದು ಕೊಡೋಲ್ಲ ಅಂತ ಗೊತ್ತಾದಾಗ ನಾಲ್ಕು ಇದ್ದಾರೆ ಮಂಡ್ಯ ಹಾಸನ ಬಿಟ್ಕೊಡ್ತೀವಿ ಅಂತಕ್ಕಂಥದ್ದನ್ನು ಈಗಾಗಲೇ ಬಿ ಜೆ ಪಿ ಹೇಳಿಯಾಗಿದೆ ಯಾಕಂದರೆ ಬಿ ಜೆ ಪಿ ಬಳಿ ಏನೇನು ದೊಡ್ಡ ಕ್ಯಾಂಡಿಡೇಟ್ ಇಲ್ಲ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರದಲ್ಲಿ ಈಗ ಯೋಗೀಶ್ವರ್ ಕಾಂಗ್ರೆಸ್ಗೆ ಹೋದರೆ ಏನು ಅಂತಕ್ಕಂಥ ಒಂದು ಚರ್ಚೆ ಕೂಡ ನಡೀತಾ ಇದೆ ಯೋಗೀಶ್ವರ್ ಕಾಂಗ್ರೆಸ್ಗೆ ಹೋಗಿ ಅಲ್ಲಿಂದ ಲೋಕಸಭೆಗೆ ಸ್ಪರ್ಧಿಸ್ತಾರ ಚನ್ನಪಟ್ಟಣವನ್ನು ಈ ಒಂದು ಚನ್ನಪಟ್ಟಣ ಈ ಕ್ಷೇತ್ರದಿಂದ ಅವ್ರದೊಂದು ಆ ರೀತಿಯಾಗಿರ್ತಕ್ಕಂಥ ಅವ್ರಿಗೊಂದು ಬಲವಿದೆ ಅಲ್ಲೇನು ಕುಮಾರಸ್ವಾಮಿ ಎಲ್ಲಿ ನಿಲ್ತಾರೆ ಇವೆಲ್ಲವೂ ಕೂಡ ಚರ್ಚೆಯ ವಿಷಯಗಳು ಕುಮಾರಸ್ವಾಮಿ ಚಿಕ್ಕಬಳ್ಳಾಪುರದ ನಿಲ್ಲಬೇಕು ಅಂತಕ್ಕಂಥದ್ದು ಬಿ ಜೆ ಪಿಯ ಒತ್ತಡ ಇದೆ ಚಿಕ್ಕಬಳ್ಳಾಪುರದಿಂದ ಕುಮಾರಸ್ವಾಮಿ ನಿಂತರೆ ಬೆಂಗಳೂರು ನಾರ್ತ್ ಕೋಲಾರ ತುಮಕೂರು ಬೆಂಗಳೂರಿನಲ್ಲೂ ಕೂಡ ಅದರದ್ದೊಂದು ಪ್ರಭಾವ ಇರುತ್ತೆ ಅಂತಕ್ಕಂಥದ್ದು ಬಿ ಜೆ ಪಿಯ ಲೆಕ್ಕಾಚಾರ ಆ ಕಾರಣದಿಂದ ಕುಮಾರಸ್ವಾಮಿ ಚಿಕ್ಕಬಳ್ಳಾಪುರದಿಂದ ನಿಲ್ಲಬೇಕು ಅಂತಾದರೆ ತುಮಕೂರಿನಲ್ಲಿ ಯಾರು ನಿಲ್ಲಬೇಕು ತುಮಕೂರಿನಲ್ಲಿ ಬಿ ಜೆ ಪಿಯ ಫಸ್ಟ್ ಚಾಯ್ಸ್ ಇಸ್ ಮುದ್ದಹನ್ಮೇಗೌಡರು ಮುದ್ದಹನ್ಮೇಗೌಡ್ರನ್ನು ಕಾಂಗ್ರೆಸ್ ಸೆಳೆದು ಪ್ರ ಪ್ರಯತ್ನವನ್ನು ಮಾಡ್ತಾ ಇದೆ ಹಾಗಾಗಿ ಬಿ ಜೆ ಅನಿಸ್ತಾ ಇದೆ ಯಾರಾದರೂ ಒಕ್ಕಲಿಗರು ನಿಂತರೆ ವಿಜೇಂದ್ರ ಮತ್ತು ಯಡಿಯೂರಪ್ಪ ಲಿಂಗಾಯತರ ಓಟ್ಗಳನ್ನು ಟ್ರಾನ್ಸ್ಫರ್ ಮಾಡಿದರೆ ತುಮಕೂರಿನಲ್ಲಿ ಸುಲಭವಾಗಿ ಗೆಲ್ಲಬಹುದು ಅಂತಕ್ಕಂಥದ್ದು ಬಿ ಜೆ ಪಿಯ ಲೆಕ್ಕಾಚಾರ ಆದರೆ ಅಂತಿಮವಾಗಿ ಅಲ್ಲಿ ಯಾರು ನಿಲ್ಲಬೇಕು ಹಾಗಾಗಿ ದೇವೇಗೌಡರ ಹೆಸರು ಕೇಳಿ ಬಂತು ಇಲ್ಲ ದೇವೇಗೌಡರು ನಿಲ್ತಾರೆ ಅಂತಕ್ಕಂಥದ್ದು ಇದು ಸ್ಪಷ್ಟತೆ ಇಲ್ಲ ಎಲ್ಲಿ ಸೋತಿದ್ದೀವಿಯೋ ಅಲ್ಲೇ ಗೆಲ್ಲಬೇಕು ಅಂತಕ್ಕಂಥದ್ದು ಜೆ ಡಿ ಎಸ್ನಲ್ಲಿ ಕೆಲವರು ಹೇಳ್ತಾರೆ ಆ ಕಾರಣದಿಂದ ತುಮಕೂರು ಕ್ಷೇತ್ರವನ್ನು ಬಿಟ್ಟುಕೊಡ್ಲಾಗತ್ತಾ ಬೆಂಗಳೂರು ಗ್ರಾಮಾಂತರದಲ್ಲಿ ಏನಾಗುತ್ತೆ ಈಗ ಬೆಂಗಳೂರು ಗ್ರಾಮಾಂತರ ಮತ್ತು ಇಲ್ಲಿ ಇಡೀ ಜೆ ಡಿ ಎಸ್ ತೆಗೆದುಕೊಳ್ತಾ ಇರತಕ್ಕಂಥ ಕ್ಷೇತ್ರಗಳಲ್ಲಿ ಐದರ ಫ್ಯಾಮಿಲಿ ನಿಲ್ಲಬೇಕು ಇಲ್ಲಾಂದರೆ ಫ್ಯಾಮಿಲಿ ಪೂರ್ತಿಯಾಗಿ ಔಟ್ ಆಗಬೇಕು ಅಂತಕ್ಕಂಥದ್ದು ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ ಅವ್ರು ಏನು ಹೇಳ್ತಿದ್ದಾರೆ ಪ್ರಜ್ವಲ್ ರೇವಣ್ಣನೂ ನಿಲ್ಲೋದು ಬೇಡ ನಾವು ಯಾರೂ ನಿಲ್ಲಲ್ಲ ಹೊಸೊಬ್ರನ್ನ ನಿಲ್ಲಿಸೋಣ ಅಂತಕ್ಕಂಥದ್ದನ್ನು ಕುಮಾರಸ್ವಾಮಿ ಹೇಳ್ತಿದ್ದಾರೆ ಆದರೆ ಬಿ ಜೆ ಪಿ ಅವರಿಗೆ ಬಿ ಜೆ ಪಿಯ ನಾಯಕರಿಗೆ ಅನಿಸ್ತಾ ಇರ್ತಕ್ಕಂಥದ್ದು ಫಸ್ಟ್ ಫ್ಯಾಮಿಲಿ ಬಿಟ್ಟು ಯಾರಾದರೂ ನಿಂತಲ್ಲಿ ಗೆಲ್ಲಿಕ್ಕೆ ಸಾಧ್ಯನಾ ಅಂತಕ್ಕಂಥ ಪ್ರಶ್ನೆ ಕೂಡ ಇದೆ ಜೆ ಡಿ ಎಸ್ನಿಂದ ಇನ್ನೊಂದು ಬಿ ಜೆ ಪಿ ಬಿ ಜೆ ಪಿಯ ಒಂದು ಅನಾಲಿಸಿಸ್ ಇರ್ತಕ್ಕಂಥದ್ದು ಜೆ ಡಿ ಎಸ್ನ ಎಷ್ಟು ವೋಟ್ಗಳು ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಹೆಸರಿನಲ್ಲಿ ಶಿಫ್ಟ್ ಆಗ್ತವೆ ನರೇಂದ್ರ ಮೋದಿ ಹೆಸರಿನ ವೋಟ್ಗಳು ಜೆ ಡಿ ಎಸ್ ಎಲ್ಲೆಲ್ಲಿಲ್ಲುತ್ತೆ ಅಲ್ಲಿ ಶಿಫ್ಟ್ ಆಗ್ತವೆ ಜೆ ಡಿ ಎಸ್ನ ಒಕ್ಕಲಿಗರ ವೋಟ್ ಬ್ಯಾಂಕ್ ಏನಿದೆ ಅದು ಕಾಂಗ್ರೆಸ್ಗೆ ಹೋದರೆ ಅನ್ನುವ ಆತಂಕ ಕೂಡ ಬಿ ಜೆ ಪಿಗಿದೆ ಹೀಗಾಗಿ ನೋಡಿ ಇವು ಸೀಟ್ ಹಂಚಿಕೆಯ ಕಗ್ಗಂಟಿನ ದೃಷ್ಟಿಯಿಂದ ಬಿ ಜೆ ಪಿಯು ನೋಡ್ತಾ ಇಲ್ಲ ಜೆ ಡಿ ಎಸ್ಸು ನೋಡ್ತಾ ಇಲ್ಲ ಬಿ ಜೆ ಪಿ ಹೈಕಮಾಂಡ್ ಯಾವ ಕಾರಣಕ್ಕಾಗಿ ದೇವೇಗೌಡರಿಗೆ ಮಣೆ ಹಾಕ್ತಾಯಿದೆ ಕಾಂಗ್ರೆಸ್ ಸೀಟ್ ಗೆಲ್ಲಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಹೀಗಾಗಿ ಕಾಂಗ್ರೆಸ್ನ ಟಿಕೆಟ್ ಹಂಚಿಕೆಯ ಸುಳಿವು ಸಿಗುವವರೆಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕೂಡ ತುಂಬ ಗಡಿಬಿಡಿ ಮಾಡಿ ಸೀಟ್ಗಳನ್ನು ಅನೌನ್ಸ್ ಮಾಡಲ್ಲ ಅಂತ ಅನಿಸುತ್ತೆ ಯಾಕಂದರೆ ಹಾಗೆ ಅನೌನ್ಸ್ ಮಾಡಿದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ತಮ್ಮ ಕ್ಯಾಂಡಿಡೇಟ್ಸ್ಗಳನ್ನು ಕೂಡ ಬದಲಾವಣೆ ಮಾಡ್ಕೊಳ್ಬೋದು ಆ ಕಾರಣದಿಂದ ಸ್ವಲ್ಪ ಕಾದು ನೋಡುವ ತಂತ್ರವನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗಳು ಅನುಸರಿಸ್ತಾ ಇವೆ ಮೈತ್ರಿ ಆಗಿದೆ ಮೇಲ್ನೋಟಕ್ಕೆ ಮಾತುಕತೆಯೂ ನಡೆದಿದೆ ಆದರೆ ಕಾಂಗ್ರೆಸ್ನ ಕ್ಯಾಂಡಿಡೇಟ್ಸ್ ಯಾರು ಅಂತಕ್ಕಂಥ ಸುಳಿವು ಸಿಕ್ಕ ನಂತರ ಮಾತ್ರ ಯಾಕಂದರೆ ಈಗ ಸುಮಲತಾ ಒಂದು ವೇಳೆ ಹೋಗಿ ಕುಮಾರಸ್ವಾಮಿ ನಿಂತಾಗ ಸುಮಲತಾ ಅವರನ್ನು ಕಾಂಗ್ರೆಸ್ ಸೆಳೆದುಕೊಂಡು ಬಿಟ್ಟರೆ ಆ ಆತಂಕ ಕುಮಾರಸ್ವಾಮಿಯವ್ರಿಗೆ ಹೀಗಾಗಿ ಅವರು ಚಿಕ್ಕಬಳ್ಳಾಪುರ ಬೇರೆ ಬೇರೆ ಕಡೆ ನನ್ನನ್ನು ಇದ್ದಾರೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಈ ಬಾರಿ ಏನು ಹಾಸನದಲ್ಲಿ ಎರಡು ಸೀಟ್ಗಳನ್ನು ಬಿ ಜೆ ಪಿ ಗೆದ್ದಿದೆ ಆ ಮತಗಳು ಶಿಫ್ಟ್ ಆಗ್ತವೆ ಪ್ರೀತಮ್ ಗೌಡ ಮತಗಳು ಶಿಫ್ಟ್ ಆಗ್ತವೆ ದ ಕ್ವಶನ್ ಮಾರ್ಕ್ ಆ ಕಾರಣದಿಂದ ನಡೀತಾ ಇರತಕ್ಕಂಥ ಪಾಲಿಟಿಕ್ಸ್ ಏನು ಅನೇಕ ಫೀಲರ್ಸ್ಗಳು ಫೀಡ್ಬ್ಯಾಕ್ಗಳು ಇವೆ ಇಲ್ಲ ಹಾಸನದಲ್ಲಿ ಜೆ ಡಿ ಎಸ್ ಈ ಸಲ ಪ್ರಜ್ವಲ್ ರೇವಣ್ಣಗೆ ಕಷ್ಟ ಇದೆ ಕಾಂಗ್ರೆಸ್ ಒಂದು ಪ್ರಬಲ ಪೈಪೋಟಿಯನ್ನು ಕೊಡ್ತಾ ಇದೆ ಶ್ರೇಯಸ್ ಪಟೇಲ್ ಏನು ಹೊಳೆ ಪುಟ್ಟಸ್ವಾಮಿ ಪುಟ್ಟಸ್ವಾಮಿಗೌಡರ ಮೊಮ್ಮಗ ಇದ್ದಾರೆ ಕೆಲವೇ ಸಾವಿರ ಮತಗಳ ಅಂತರ ಕೆಲವೇ ಸಾವಿರ ಮತಗಳ ಅಂತರದಿಂದ ರೇವಣ್ಣ ಈ ಬಾರಿ ವಿಧಾನಸಭೆಯಲ್ಲಿ ಗೆದ್ರು ಅವರನ್ನು ಲೋಕಸಭೆಗೆ ತಂದು ಪ್ರಜ್ವಲ್ ರೇವಣ್ಣಗೆ ಒಂದು ಟಕ್ಕರ್ ಕೊಡ್ತಕ್ಕ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ನಿಖಿಲ್ ಕುಮಾರಸ್ವಾಮಿಯನ್ನ ನಿಲ್ಲಿಸಬೇಕಾ ಬೇಡವಾ ಅಂತಕ್ಕಂಥದ್ರ ಬಗ್ಗೆ ಫ್ಯಾಮಿಲಿಯಲ್ಲಿ ಆಂಬಿಗ್ಯುಟಿ ಇದೆ ಹೊರಗಡೆ ನಿಲ್ಲೋದು ಬೇಡ ಅಂತಕ್ಕಂಥ ಫ್ಯಾಮಿಲಿಯಲ್ಲಿ ಒಂದು ಆಂಬಿಗ್ಯುಟಿ ಇದೆ ಪ್ರಶಾಂತ್ ಸ್ಟಾರ್ಟಿಂಗ್ ಅಲ್ಲಿ ಈಗ ಕುಮಾರಸ್ವಾಮಿ ಹೇಳಿದ್ದು ನಾವು ಕುಟುಂಬ ರಾಜಕಾರಣ ಮಾಡಲ್ಲ ಕುಟುಂಬದಿಂದ ಯಾರೊಬ್ರು ಕೂಡ ಕಣಕ್ಕಿಳಿಯೋದಿಲ್ಲ ಅಂತ ಬಟ್ ಈಗ ಲೆಕ್ಕಾಚಾರ ಕಂಪ್ಲೀಟ್ ಚೇಂಜ್ ಆಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ನನಗೆ ಒತ್ತಡ ಇದೆ ನಾನು ನಿಲ್ತೀನಿ ಅಂತಿದ್ದಾರೆ ಶ್ವೇತಾ ಹೇಳೋದು ಸುಲಭ ಇದೆ ಆದರೆ ಸಣ್ಣ ಪ್ರಾದೇಶಿಕ ಪಕ್ಷಗಳಿಗೆ ಕ್ಯಾಂಡಿಡೇಟ್ ಯಾರು ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ ಇವು ಕುಟುಂಬದ ಆಧಾರದ ಮೇಲೆ ನಡೀತಾ ಇರತಕ್ಕಂಥ ಪಕ್ಷ ಜೆಡಿಎಸ್ ಜೆ ಡಿ ಎಸ್ ನ ಅಸ್ತಿತ್ವ ಏನಿದೆ ಒಂದು ಕುಟುಂಬ ಒಂದು ಜಾತಿ ಒಕ್ಕಲಿಗ ಸಮುದಾಯ ಇನ್ನೊಂದು ಕಡೆ ದೇವೇಗೌಡರನ್ನ ನೋಡಿಕೊಂಡು ಜನ ಓಟ್ ಹಾಕ್ತಾರೆ ಕುಟುಂಬದವ್ರು ನಿಲ್ಲದೆ ಹೋದಾಗ ಉಳಿದವರೆಲ್ಲರೂ ಕೆಲಸ ಮಾಡ್ತಾರ ಅಂತಕ್ಕಂಥದ್ರ ಬಗ್ಗೆ ಆ್ಯಂಬಿಗ್ವಿಟಿ ಇದೆ ಡಿ ಕೆ ಶಿವಕುಮಾರ್ ಕೆಲವರನ್ನು ಸೆಳೆಯುವ ಪ್ರಯತ್ನವನ್ನು ಮಾಡ್ತಾರೆ ಹೀಗಾಗಿ ನೋಡಿ ಬಿ ಜೆ ಪಿ ಹೈಕಮಾಂಡ್ಗೂ ಬೇಕಾಗಿರ್ತಕ್ಕಂಥದ್ದು ಜೆ ಡಿ ಎಸ್ಗೆ ನಾಲ್ಕು ಕೊಡೋದು ಐದು ಕೊಡೋದು ಮುಖ್ಯ ಅಲ್ಲ ಕೊಟ್ಟಲ್ಲಿ ಕಾಂಗ್ರೆಸ್ ಗೆಲ್ಲಾರ್ದಂತೆ ನೋಡ್ಕೊಳ್ತಾರ ಅಂತಕ್ಕಂಥದ್ದು ಮುಖ್ಯ ಮತ್ತು ಜೆ ಡಿ ಎಸ್ ನಿಲ್ಲದೇ ಇರುವ ಹಳೆ ಮೈಸೂರು ಕ್ಷೇತ್ರಗಳಲ್ಲಿ ಒಕ್ಕಲಿಗರ ವೋಟ್ಗಳನ್ನು ಟ್ರಾನ್ಸ್ಫರ್ ಮಾಡ್ತಾರ ಅಂತಕ್ಕಂಥದ್ದು ಮುಖ್ಯ ಆಗತ್ತೆ ಆ ಕಾರಣದಿಂದ ವಿಜೇಂದ್ರರಿಗೂ ನಡ್ಡಾ ಹೇಳಿದರು ನೀವೊಂದು ಫಾರ್ಮುಲಾ ತೆಗೆದುಕೊಂಡು ಬನ್ನಿ ಅಂತ ಇಲ್ಲಿಯವರೆಗೆ ವಿಜೇಂದ್ರ ಯಾವುದೇ ಫಾರ್ಮುಲಾ ಮಾಡಿದಂತೆ ಕಾಣ್ತಾ ಇಲ್ಲ ನನಗನ್ಸುತ್ತೆ ಬಿ ಜೆ ಪಿಯ ಕೋರ್ ಕಮಿಟಿ ರಚನೆ ಆಗಬೇಕು ಕೋರ್ ಕಮಿಟಿಗಳಲ್ಲಿ ಚರ್ಚೆ ಆಗಬೇಕು ಸ್ಥಳೀಯವಾಗಿ ಫೀಡ್ಬ್ಯಾಕ್ ಈಗಷ್ಟೇ ತೆಗೆದುಕೊಳ್ಳಲಾಗಿದೆ ಯಾವ ಕ್ಷೇತ್ರ ಕೊಟ್ಟರೆ ಉತ್ತಮ ಅನ್ನೋದನ್ನು ರಾಜ್ಯ ನಾಯಕರು ಹೇಳಿದ ನಂತರ ಹೈಕಮಾಂಡ್ ಕುಮಾರಸ್ವಾಮಿ ಜೊತೆ ಒಂದು ಸೀಟ್ ಶೇರಿಂಗ್ ಪ್ಯಾಕ್ಟನ್ನು ಬಹುಶಃ ಜನವರಿ ಇಪ್ಪತ್ತಾರರ ಗಣರಾಜ್ಯೋತ್ಸವದ ನಂತರ ಸ್ವಲ್ಪ ಫ್ರೀ ಆಗಬಹುದು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಜೆ ಪಿ ನಡ್ಡಾ ಅವರು ಆಗ ಈ ಮಾತುಕತೆ ನಡೀಬಹುದು ಅಂತ ಅನಿಸುತ್ತೆ ಓಕೆ ಈಗ ಒಂದು ಕ್ಷೇತ್ರದಲ್ಲಿ ಒಬ್ಬರಿಗೆ ಟಿಕೆಟ್ ಕೊಡಬೇಕು ಅಂತ ಅಂದರೂ ಕೂಡ ಮೂರ್ನಾಲ್ಕು ಸುತ್ತಿನ ಸರ್ವೆ ಆಗುತ್ತೆ ಅದರ ಆಧಾರದ ಮೇಲೆ ಜನಾಭಿಪ್ರಾಯ ಏನು ಅಂತ ನೋಡ್ಕೊಂಡೇ ನಾವು ಟಿಕೆಟ್ ಕೊಡೋದು ಅಂತ ಹೇಳ್ತಾ ಇದೆ ಬಿ ಜೆ ಪಿ ಅಂಥದ್ರಲ್ಲಿ ಎಲ್ಲ ಪಕ್ಷಗಳು ಅದೇ ಮಾನದಂಡ ಉಪಯೋಗಿಸ್ತಾ ಇದೆ ಅಂಥದ್ರಲ್ಲಿ ಬಿ ಜೆ ಪಿಗೆ ಇಂತಿಷ್ಟು ಕ್ಷೇತ್ರಗಳನ್ನು ಬಿಟ್ಟುಕೊಡಬೇಕು ಅಂತ ಅಂದ್ರೆ ಅಲ್ಲೂ ಕೂಡ ಒಂದಷ್ಟು ಸ್ಕ್ರೂಟನಿ ಆಗುತ್ತಲ್ವ ಒಂದಷ್ಟು ಪರಾಮರ್ಶೆ ನಡೆಸುತ್ತಲ್ಲ ಶ್ರುತ ನೋಡಿ ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿಯ ಮಾತುಕತೆ ಅವೆರಡೂ ಪಕ್ಷಗಳ ಬಲಾಬಲದ ಮೇಲೆ ಅವಲಂಬಿತ ಆಗಿಲ್ಲ ಆ ಮೈತ್ರಿಯ ಮಾತುಕತೆ ಮುಂದೆ ಹೋಗೋದು ಕಾಂಗ್ರೆಸ್ ಯಾರಿಗೆ ಕೊಡುತ್ತೆ ಅನ್ನೋದ್ರ ಮೇಲೆ ಬಿಕಾಸ್ ಮೈತ್ರಿ ಇಸ್ ಟು ಬ್ಲಾಕ್ ಕಾಂಗ್ರೆಸ್ ಮೈತ್ರಿ ಬರೀ ಕಾಂಗ್ರೆಸ್ ಏನೋ ಅಪ್ಪ ಏನಕ್ಕೇನ ಪ್ರಕಾರ ಕಾಂಗ್ರೆಸ್ ಗೆದ್ದು ಬಿಡುತ್ತು ನಾವು ಸಮಾಧಾನದಿರ್ತೀವಿ ಅನ್ನೋ ಕಾರಣಕ್ಕೆ ಮೈತ್ರಿ ಆಗ್ತಾ ಇಲ್ಲ ಈ ಮೈತ್ರಿ ಆಗ್ತಾ ಇರೋದೇ ಕಾಂಗ್ರೆಸ್ ಪ್ರಬಲವಾಗಿದೆ ಕರ್ನಾಟಕದಲ್ಲಿ ಅನ್ನುವ ಕಾರಣಕ್ಕೋಸ್ಕರ ಹೀಗಾಗಿ ಬಿ ಜೆ ಪಿ ಜೆ ಡಿ ಎಸ್ನ ನಾಯಕರು ಕೂಡ ಕಾಯ್ತಾರೆ ಅಂತಿಮ ಕ್ಷಣದವರೆಗೆ ಯಾರು ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ ಆಗ್ತಾರೆ ಸಚಿವರಾಗ್ತಾರ ಡಿ ಕೆ ಶಿವಕುಮಾರ್ ಏನು ದಾಳವನ್ನು ಎಸಿತಾರೆ ಸಿದ್ದರಾಮಯ್ಯ ಏನು ದಾಳವನ್ನು ಎಸಿತಾರೆ ಇದು ಅಂತಿಮ ಆಗುವವರೆಗೆ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಆಗಿದೆ ಆದರೆ ಸೀಟ್ ಪ್ಯಾಕ್ಟ್ ಏನಿದೆ ಯಾವ ಸೀಟು ಅನ್ನೋ ಸ್ಪೆಸಿಫಿಕೇಷನ್ ಏನಿದೆ ಅದು ಪ್ರಾಯಶಃ ಕಾಂಗ್ರೆಸ್ನ ನಿರ್ಧಾರಗಳ ಮೇಲೂ ಕೂಡ ಅವಲಂಬಿತವಾಗಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ಕುಮಾರಸ್ವಾಮಿ ಹೋಗಿ ಮಂಡ್ಯದಲ್ಲಿ ನಾನು ನಿಲ್ತೀನಿ ಅಂತಕ್ಕಂಥದ್ದನ್ನು ಘೋಷಣೆ ಮಾಡಿಬಿಟ್ರು ಅಂತ ಅಂದ್ಕೊಳ್ಳಿ ಆಗ ಸುಮಲತಾ ಏನು ಮಾಡ್ತಾರೆ ರಾಯಸ್ವಾಮಿ ಸುಮಲತಾ ಒಟ್ಟಿಗೆ ಬಂದರೆ ಏನಾಗ್ಬೋದು ಇವೆಲ್ಲವೂ ಪ್ರಶ್ನೆಗಳು ಒಂದು ವೇಳೆ ಕುಮಾರಸ್ವಾಮಿ ನಾನು ಬೆಂಗಳೂರು ಗ್ರಾಮಾಂತರದಿಂದ ನಿಲ್ತೀನಿ ಅಂದಾಗ ಸಿ ಪಿ ಯೋಗೀಶ್ವರ್ ಬಿ ಜೆ ಪಿ ಬಿಟ್ಟು ಹೋದರೆ ಏನಾಗಬಹುದು ಇದು ಕೂಡ ನಿಶ್ಚಿತವಾಗಿ ಚರ್ಚೆಯ ವಿಷಯ ಒಂದ್ ವೇಳೆ ಕುಮಾರಸ್ವಾಮಿ ಚಿಕ್ಕಬಳ್ಳಾಪುರಕ್ಕೆ ನಿಲ್ತೀನಿ ಅಂತಂದಾಗ ದೇವೇಗೌಡರು ತುಮಕೂರಿಗೆ ಟಿಕೆಟ್ ಕೊಡಿ ಅಂತಂದಾಗ ಸ್ಥಳೀಯವಾಗಿ ಏನೇನು ಸಮೀಕರಣಗಳಾಗ್ತವೆ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಯಾರು ಕಾಂಗ್ರೆಸ್ ಯಾವ ಸರ್ಪ್ರೈಸ್ ಅನ್ನ ಎಸುತ್ತೆ ಇದು ಪ್ರಾಯಶಃ ಸೀಟ್ ಯಾವುದು ಅನ್ನೋದಕ್ಕೆ ಕಾಂಗ್ರೆಸ್ನ ಸುಳಿವನ್ನು ಕೂಡ ಬಿಜೆಪಿ ಮತ್ತು ಜೆ ಡಿ ಎಸ್ ಕಾಯ್ತಾ ಇವೆ ಅಂತ ಅನ್ಸುತ್ತೆ ಪ್ರಶಾಂತ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ಒಟ್ಟಾರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತೀವಿ ರಾಜಕೀಯದಲ್ಲಿ ಏನೆಲ್ಲ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇದೆ ಯಾವ್ಯಾವ ಕ್ಷೇತ್ರದಲ್ಲಿ ಏನೆಲ್ಲ ಲೆಕ್ಕಾಚಾರಗಳು ಜೋರಾಗಿದೆ ಇದರ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ ಚಿಕ್ಕಬೇಕಾಗುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್